ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಹೊಸ ಲಿಸ್ಟ್ ಪ್ರಕಟಣೆ ಮುಂದಿನ ಕಂತ್ರಣ ಯಾವಾಗ ಸಿಗುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಬರುತ್ತೆ ಮತ್ತು ಯಾವಾಗ ಬರುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ತೀರಿಸಿಕೊಡ್ತೀನಿ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಕೂಡ ಇದಾಗಿತ್ತು ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮುಂದಿನ ಕಂತ್ರಣ ಯಾವಾಗ ಬರುತ್ತೆ ಮತ್ತು ಮೊದಲನೇ ಕಂತ್ರಣ ಬರೆದವರು ಏನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ತೀರಿಸ್ಕೊಡ್ತೀನಿ ಮೊದಲು ವೀಡಿಯೋ ಒಂದು ಸ್ಕಿಪ್ ಮಾಡಬೇಕು ಅಂತ ತಗೊಂಡು ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಈಗ ಅರ್ಜಿ ಸಲ್ಲಿಸಿದವರು ಮೈ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈಗ ಎರಡು ಸಾವಿರ ರೂಪಾಯನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಅಂದರೆ ಸಾಕಷ್ಟು ಈಗ ಮಹಿಳೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಹೇಳ್ಬೋದು ಅದು ಇನ್ನೂ ಕೆಲವು ಮಹಿಳೆ ಕೂಡ ಎರಡು ಸಾವಿರ ರೂಪಾಯಿ ಜಮ ಆಗಿಲ್ಲ ಫ್ರೆಂಡ್ಸ್ ಯಾಕೂ ಜಮ ಆಗಿಲ್ಲ ಮತ್ತು ಅದಕ್ಕೆ ಏನು ಕಾರಣ ಇರಬೇಕು ಮತ್ತು ನೀವು ಏನು ಮಾಡಿದರೆ ಮತ್ತು ನಿಮಗೆ ಮೊದಲನೇ ಕಂತಿನ ಹಣ ಮತ್ತು ಎರಡನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಮತ್ತು ಎರಡನೇ ಕಂತರ ಹಣ ಯಾವಾಗ ಬರುತ್ತೆ ಅದನ್ನು ಕೂಡ ವಿಡಿಯೋ ತರಿಸ್ಕೊಡ್ತೀನಿ ಮೊದಲು ವಿಡಿಯೋನೂ ಕುಡಿಯೋದಕ್ಕೆ ವಾಚ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಗುರುಲಕ್ಷ್ಮಿ ಯೋಜನೆಯ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತದೆ ನೋಡಿ ಸಾಕಷ್ಟು ಕುತೂಹಲ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಗುರುಲಕ್ಷ್ಮಿ ಯೋಜನೆ ಅಂದರೆ ನೋಡಿ ಈಗ ಸಾಕಷ್ಟು ಅಬ್ಬರಿ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ಮೈಲಿ ಕೂಡ ಈಗ ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಆದರೆ ಪ್ರತಿಯೊಬ್ಬ ಮಹಿಳೆ ಕೂಡ ಈಗ ಅರ್ಜಿ ಹಾಕಿ ಪಡೆದುಕೊಂಡಿದ್ದಾರೆ ಸಾಕಷ್ಟು ಈಗ ಮೈಲಿ ಕೂಡ ಅಂದರೆ ತೊಂದರೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಈಗ ಇನ್ನೂ ಕೂಡ ಪ್ರತಿ ಒಂದಷ್ಟು ಮೈಲಿ ಕೂಡ ಎರಡು ಸಾವಿರ ರೂಪಾಯಿ ಜಮ ಆಗಿಲ್ಲ ಏಕೆ ತೊಂದರೆ ಆಗಿದೆ ಅಂತ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಮತ್ತು ನೀವು ಏನು ಮಿಸ್ಟೇಕ್ ಮಾಡಿದ್ರೆ ಖಂಡಿತ ನಿಮಗೆ ಹಣ ಕೂಡ ಬರೋದಿಲ್ಲ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಯಾರಿಗಲ್ಲ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವ ಪ್ರಶ್ನೆ ಕೂಡ ಸರ್ಕಾರವು ಸ್ಪಷ್ಟ ನೀಡಿದ್ದು ಅಕ್ಟೋಬರ್ ಹದಿನೈದರ ಒಳಗೆ ಎಲ್ಲ ಫಲಾನುಭಿಯ ಮಹಿಳೆಯ ಖಾತೆಯ ಹಣ ಸದಾಯ ಡಿ ಪಿ ಟಿ ಮುಖಾಂತರವಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದರೆ ಅಕ್ಟೋಬರ್ ಹದಿನೈದರ ಒಳಗೆ ಎಲ್ಲ ಮಹಿಳೆ ಕೂಡ ಈಗ ಮೊದಲನೇ ಕಂತಿನ ಹಣ ಆಗಿರ್ಬೋದು ಮತ್ತು ಎರಡನೇ ಕಂತಿನ ಹಣ ಕೂಡ ಆಗಿರ್ಬೋದು ಎಲ್ಲ ಕೂಡ ಡಿ ಪಿ ಟಿ ಮುಖಾಂತರ ಜಮಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಸಾಕಷ್ಟು ಅಂದರೆ ಅನ್ನ ಭಾಗ್ಯ ಯೋಜನೆಲಿ ಕೂಡ ಹಣ ಕೂಡ ಬಿಡುಗಡೆ ಮಾಡುತ್ತಿದ್ದಾರೆ ಫ್ರೆಂಡ್ಸ್ ಅಂದರೆ ನೋಡಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಕೂಡ ಬಂದವರು ಚಿಂತೆ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಅಂಥವರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುವ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗ್ತಾ ಇದೆ ಅಂದರೆ ಆಗ್ತಾ ಇದೆಯೇ ಇದ್ದಿದ್ದರೆ ಖಂಡಿತ ನಿಮಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮೆ ಆಗುತ್ತೆ ಫ್ರೆಂಡ್ಸ್ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಿಮಗೆ ನಿಮ್ಮ ಖಾತೆಗೆ ಬರ್ತಾ ಇದ್ದರೆ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಇನ್ನೂ ಈ ಎರಡನೇದಾಗಿ ಹೊಸ ಅಂದರೆ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವ ಪ್ರಶ್ನೆ ಕೂಡ ಉಂಟಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸರ್ಕಾರವು ಪ್ರಶ್ನೆ ನೀಡಿದ್ದು ಅಕ್ಟೋಬರ್ ಹದಿನೈದರ ಒಳಗೆ ಎಲ್ಲ ಫಲಾನಿಗೆ ಮೈಲಿಗೆ ಖಾತೆಗೆ ಹಣ ಕೂಡ ಸದಾ ಡಿ ಬಿ ಟಿ ಮುಖಾಂತರ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಾಕಷ್ಟು ಸೋಷಿಯಲ್ ಮೀಡಿಯಾದ ಕೂಡ ಹರಿದಾಡುತ್ತೆ ನ್ಯೂಸು ಅಂದರೆ ಅಕ್ಟೋಬರ್ ಒಳಗೆ ಎಲ್ಲ ಮಹಿಳೆ ಕೂಡ ಈಗ ಹಣ ಕೂಡ ಜಮೆ ಆಗುವ ಡಿ ಬಿ ಟಿ ಮುಖಾಂತರ ಜಮ್ಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಎರಡನೇದಾಗಿ ಕಂತಿನ ಹಣ ಕೂಡ ಅಕ್ಟೋಬರ್ ಹದಿನೈದರಂದು ಬಿಡುಗಡೆ ಆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನೋಡಿ ಸಾಕಷ್ಟು ಗೊಂದಲ ಇದೆ ಅಂತ ಹೇಳ್ಬೋದು ಯಾಕಂದರೆ ಈಗ ಮೊದಲನೇ ಕಂತಿನ ಹಣ ಕೂಡ ಪಡೆದವರಿಗೆ ಮಾತ್ರವಲ್ಲ ಯಾರಿಗೆಲ್ಲ ಮೊದಲನೇ ಕಂತಿನ ಹಣ ಕೂಡ ಜಮೆ ಆಗಿಲ್ಲವೋ ಅಂಥವರಿಗೆ ಕೂಡ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಮೊದಲನೇ ಕಂತಿನ ಹಣ ಕೂಡ ಜಮೆ ಆಗಿಲ್ಲ ಅಂದರೂ ಒಟ್ಟಾಗಿ ನಿಮಗೆ ಎರಡು ಕಂಟಿ ಹಣ ಕೂಡ ಒಮ್ಮೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದರೆ ಫ್ರೆಂಡ್ಸ್ ಯಾಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಕ್ಟೋಬರ್ ಹದಿನಿರೊಳಗೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿ ಮೊದಲು ಏನು ಮಾಡಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ನಿಮ್ಮ ಮೊದಲು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕಿನ ನಿಮ್ಮ ಹೆಸರು ಕೂಡ ಏನು ಮಿಸ್ಟೇಕ್ ಇದೆಲ್ಲ ನೀವು ಸರಿಪೇಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಮೂರನೇದಾಗಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡಲ್ಲಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮ್ಮ ಹೆಸರು ಸೇರ್ಪಡೆ ಮಾಡಿಕೊಂಡಿದ್ದೀರಾ ಅಂದರೆ ಫ್ರೆಂಡ್ಸ್ ಅದು ನೋಡಿ ಮೂರನೇದಾಗಿ ಹೊಸ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಹಣ ಸಿಗದೆ ಇದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಗೊಂದಲ ಉಂಟಾಗಿತ್ತು ಫ್ರೆಂಡ್ಸ್ ಯಾಕಂದರೆ ಗೃಹಲಕ್ಷ್ಮಿ ಸಾಕಷ್ಟು ಈಗ ನಮ್ಮದೇ ರೇಷನ್ ಕಾರ್ಡಲ್ಲಿ ನಿಮ್ಗೆ ಏನೇ ಹೆಸರು ಚೇಂಜ್ ಆದರೂ ಕಂಡು ಖಂಡಿತ ನಿಮಗೆ ಹಣ ಕೊಡ ಬರಲ್ಲ ಅಂತ ಫ್ರೆಂಡ್ಸ್ ಹಾಗಂದರೆ ಈಗ ನೋಡಿ ಯಾಕಂದರೆ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇದ್ದವರಿಗೆ ಅನ್ನಭಾಗ್ಯ ಯೋಜನೆ ಹಣ ಸಿಗದೆ ಇದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಸಿಗಬಹುದೇ ಎನ್ನುವ ಗೊಂದಲ ಇತ್ತು ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ಅಂದರೆ ಗೊಂದಲ ಇತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಸಾಕಷ್ಟು ಈಗ ಬಿ ಅನ್ನಭಾಗ್ಯ ಯೋಜನೆ ಕೂಡ ಹಣ ಕೂಡ ನಿಮಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮಗೆ ಯಾವ ಥರ ಚಿಂತೆ ಬೇಡಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಿಕ್ಕಿಲ್ಲ ಅಂದರೂ ಅಂಥವರಿಗೆ ಎರಡು ಸಾವಿರ ರೂಪಾಯಿಗಳನ್ನು ಅವರ ಖಾತೆಗೆ ಜಮೆ ಮಾಡಲಿದ್ದೇವೆ ಎಂದು ಸರ್ಕಾರ ತಿಳಿಸಿದೆ ಅಂತ ಹೇಳ್ಬೋದು ಆದರೆ ಇನ್ನು ಇದಕ್ಕಾಗಿ ನೀವು ಮುಖ್ಯವಾಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕಲ್ಲಿ ಡೀಟೇಲ್ಸನ್ನು ಸರಿಯಾಗಿ ಇದೆಯಲ್ಲೊಂದು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆ ಯಾವುದೇ ಒಂದು ಫ್ರೆಂಡ್ಸ್ ಈ ಫ್ರೆಂಡ್ಸ್ ಬ್ಯಾಂಕಿನಲ್ಲಿ ಈ ಕೆ ಸಿ ಕೂಡ ಮಾಡಿಸಿಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ಬಹಳ ಮುಖ್ಯವಾಗಿ ಒಂದು ವೇಳೆ ನೀವು ಇ ಕೆ ವೈ ಸಿ ಮಾಡಿಸಿಕೊಂಡಿದ್ದರೂ ನಿಮಗೆ ಹಣ ಕೂಡ ಬರದೆ ಇಲ್ಲದೆ ಬ್ಯಾಂಕ್ ಖಾತೆಗೆ ಸರಿ ಸಕ್ರಿಯವಾಗದೆ ಇಲ್ಲವೋ ಎಂಬುದನ್ನು ಮತ್ತೊಮ್ಮೆ ನೀವು ಪರಿಸಿಕೊಳ್ಬೇಕಾಗುತ್ತೆ ಅದನ್ನು ಫ್ರೆಂಡ್ಸ್ ಈ ಕೆ ಸಿ ಕೂಡ ಮಾಡಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಬ್ಯಾಂಕಿಗೆ ಹೋಗಿ ಈ ಕೆ ವೈ ಸಿ ಮಾಡಿಕೊಳ್ಳಿ ಅಂದರೆ ಇ ಕೆ ವೈ ಸಿ ಮಾಡಿದ ಕಂಡಂತೆ ನಿಮಗೆ ಹಣ ಕೂಡ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮ್ಮ ಬ್ಯಾಂಕಿನ ನಿಮ್ಮ ಬ್ಯಾಂಕಿಯಲ್ಲಿ ನಿಮ್ಮ ಬ್ಯಾಂಕ್ ಪಾಸುಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಖಂಡಿತ ನಿಮಗೆ ಹಣ ಅಂತ ಹೇಳ್ಬೋದು ಒಂದು ಹೆಸರು ಕೂಡ ನಿಮಗೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇರುವ ನಿಮ್ಮ ಬ್ಯಾಂಕ್ನಲ್ಲಿರುವ ಡೀಟೇಲ್ಸ್ ಕೂಡ ಒಂದೇ ಥರ ಹೆಸರು ಕೂಡ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಎಲ್ಲ ಕೂಡ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಡಿ ಬಿ ಟಿ ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೇಲೆ ಹಣವನ್ನು ವರ್ಗಾವಣೆ ಮಾಡುತ್ತಾರೆ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸಿಗೆ ಯಾವುದಕ್ಕೆ ಲಿಂಕ್ ಇರುತ್ತೋ ಆಧಾರ್ ಖಾತೆಗೆ ಬಂದು ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ವೀಡಿಯೋನು ಮೈಲಿ ಕೂಡ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಬೇಗ ತೆಗೆದುಕೊಳ್ಳಿ ನಮ್ಮ ವಿಡಿಯೋನು ಆದಷ್ಟು ಫಸ್ಟ್ ಮಾಡ್ತಿದ್ರೆ ಸಬ್ಗ್ರಾಮ್ ಮಾಡ್ಕೊಂಬ ತಕ್ಕ ಬೆಲ್ಲ ಕೆಲಸ ಹೋಗುತ್ತೆ ನಾವಿತ್ರ ಹೊಸರು ಬೇಗ ಪಡೆದುಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್